600ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟನೆ, ಎಂತದ್ದೇ ಪಾತ್ರಕ್ಕೂ ಸಾಯಿ, ದೀರ್ಘಕಾಲದ ಅನಾರೋಗ್ಯದಿಂದ ಚೇತರಿಕೆ ಆಗಲೇ ಇಲ್ಲ. ಹಿರಿಯ ನಟನ ಯುಗಾಂತ್ಯ ಸತ್ಯಜಿತ್ ಇನ್ನಿಲ್ಲ. ನಾವು ICU ಅಲ್ಲಿ ಇದ್ವಿ, ಡಾಕ್ಟರ್ ಜೊತೆ ಸಾಕಷ್ಟು ಆ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತಿದ್ವಿ, ನಾಳೆ ಹೆಂಗೆ ಏನು ಅಂತ. ಆದರೆ ಅವ್ರದ್ದೊಂದು ಕೊನೆ ಉಸಿರು ಒಂದು 2 ಗಂಟೆ ಅವ್ರಿಗೇನೆ ಇತ್ತು. 2 ಗಂಟೆ ನಮಗೆ ಆ ಸುದ್ದಿ ಬಂತು. ಸೀನಿಯರ್ ಡಾಕ್ಟರ್ ಬಂದು ಹೇಳಿದರು, ಸರ್ ಈಗ ಹಿಂಗಾಗಿದೆ ಅಂತ. ಸೊ 2 ಗಂಟೆ ನೈಟು ತಂದೆ ದೇಹಾಂತ ಆಯಿತು. ಈಗ ಒಂದು 2 ರಿಂದ 3 ಗಂಟೆವರೆಗೂ ಈ ಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನಾವು ಇಲ್ಲೇ ಹೆಗಡೆನಗರಲ್ಲಿ ನಮ್ಮ ಮನೆ ಹತ್ರನೇ ಸಮಾಧಿ, ಅಲ್ಲಿ ಅವರೊಂದು ಈಸ್ ಎ ವೆರಿ ಜೆಮ್ ಆಫ್ ಅ ಪರ್ಸನ್. ತುಂಬ ದೊಡ್ಡ ಹಾರ್ಟು, ಒಳ್ಳೆ ವ್ಯಕ್ತಿ, ಒಳ್ಳೆ ಮನುಷ್ಯ. ಸೊ ಬೇಸಿಕಲಿ ಅವ್ರಿಗೂ ಇತ್ತು, ನಾನೊಂದು ಒಳ್ಳೆ ಆ್ಯಕ್ಟರ್ ಆಗಬೇಕು, ನೀನು ಹಂಗೆ ಮಾಡು ಹಿಂಗೆ ಮಾಡು ಎಲ್ಲ ಥರ ಒಂದು ಟ್ರೈನಿಂಗು ಎಲ್ಲ ಕೊಟ್ಟರು. 650 ಸಿನಿಮಾ ಹತ್ತಿರ ಮಾಡಿದ್ದಾರೆ. ಪೋಷಕ ನಟ, ಸೀನಿಯರ್ ಆರ್ಟಿಸ್ಟ್ಗಳಿಂದ ಹಿಡಿದು ಇಲ್ಲಿವರೆಗೂ ಹೊಸ ಡೈರೆಕ್ಟ್ರು, ಆರ್ಟಿಸ್ಟು, ಟೆಕ್ನಿಷಿಯನ್ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ. ಸೊ ಈಸ್ ಅ ವೆರಿ ವರ್ಸಟೈಲ್ ಆ್ಯಕ್ಟರ್. ಸೊ ಹಾಗಾಗಿ ಈಸ್ ಅ ವೆರಿ ಗುಡ್ ಪರ್ಸನ್ ಫ್ರಮ್ ಹಾರ್ಟ್. ನಮಗೆಲ್ಲೂ ಎಂಥದ್ದು ಒಂದು ಎಲ್ಲೂ ಕಾಂಪ್ರಮೈಸ್ ಮಾಡೋಕ್ಕೆ ಕೊಟ್ಟಿಲ್ಲ ಲೈಫಲ್ಲಿ. ಧಾರವಾಡದಲ್ಲಿ ಕುಸಿಯುತ್ತಿವೆ ಪೊಲೀಸ್ ವಸತಿ ಗೃಹಗಳು. ಧಾರವಾಡದ ಕಮಿಷನರೇಟ್ ಪೊಲೀಸ್ ವಸತಿ ಕಟ್ಟಡ ಕುಸಿತಾ ಇರುವಂಥದ್ದು. 7 ವರ್ಷದ ಹಿಂದೆ ನಿರ್ಮಿಸಿದ್ದಂಥ ಕಟ್ಟಡಗಳು ಬರೀ 7 ವರ್ಷಕ್ಕೆ ಕುಸಿತಾ ಇದ್ದಾವಂತೆ. ಇನ್ಯಾವ ರೀತಿಯಾಗಿ ಕಾಮಗಾರಿಗಳನ್ನು ಮಾಡಿರ್ಬೋದು ಅಲ್ಲಿ ಅನ್ನುವಂಥದ್ದು ಲೆಕ್ಕ ಹಾಕ್ಬೋದು. ಆ ಕಟ್ಟಡಗಳ ದುಸ್ಥಿತಿಯನ್ನ ಅಲ್ಲಿನ ಜನರೇ ಹೇಳ್ತಾರೆ. ಸಾಧನಕೇರಿಯ ರಕ್ಷಾ ಕಾಲೋನಿಯ ಪೊಲೀಸ್ ಕಟ್ಟಡಗಳು ಇವೆ. B ಬ್ಲಾಕ್ನಲ್ಲಿ ಕುಸಿತಾ ಇದೆ. 12 ಮನೆಗಳಿರುವಂಥ ಕಟ್ಟಡ B ಬ್ಲಾಕ್ನಲ್ಲಿ ಕುಸಿತಾ ಇರುವಂಥದ್ದು. ಕಟ್ಟಡ ಕುಸಿತಾ ಇದ್ರೂ ಕೂಡ ಗಮನವನ್ನು ಹರಿಸಿಲ್ಲ ಅಧಿಕಾರಿಗಳು. ಸಾಕಷ್ಟು ಬಾರಿ ಮನವಿಯನ್ನು ಮಾಡಿಕೊಂಡ್ರೂ ಕೂಡ ಕ್ಯಾರೆ ಎಂದಿಲ್ಲ ಅಧಿಕಾರಿಗಳು. ನಮಗೇನಾಗಬೇಕಾಗಿದೆ ಅನ್ನುವ ರೀತಿಯಲ್ಲಿ ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರಂತೆ. ನಾವು ಪೊಲೀಸ್ ಸಿಬ್ಬಂದಿಯ ಪತ್ನಿ ಮಾತನಾಡಿದ್ದಾರೆ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅಂತ. ನಾವು ಬೆಂಗಳೂರಿನಲ್ಲಿ ಸಾಕಷ್ಟು ಬಾರಿ ನೋಡಿದ್ದೀವಿ. ಈಗ ಇತ್ತೀಚೆಗಂತೂ ಸಾಕಷ್ಟು ಮನೆ ಕುಸಿತಾ ಇರುವಂಥದ್ದನ್ನು ಕೂಡ ಗಮನಿಸಿದ್ದೀವಿ. ಈಗಲೇ ಎಚ್ಚೆತ್ತುಕೊಳ್ಳದೆ ಹೋದರೆ ಧಾರವಾಡದಲ್ಲೂ ಕೂಡ ಒಂದು ಮಹಾ ದುರಂತ ನಡೆಯೋದ್ರಲ್ಲಿ ಡೌಟೇ ಇಲ್ಲ. ಯಾಕೆಂದರೆ ಅಲ್ಲಿರುವಂಥ ನಿವಾಸಿಗಳು ಕೇಳ್ಕೊಳ್ತಾನೆ ಇದ್ದಾರೆ, ಈ ವ್ಯವಸ್ಥೆಯನ್ನು ಸರಿ ಮಾಡಿ ನಮಗೆ ಬೇರೆ ಕಡೆ ಮನೆಯನ್ನು ಕಟ್ಕೊಡಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ಬಿಲ್ಡಿಂಗ್ ಜಖಮ್ ಆಗ್ಬಿಡ್ತೀರಿ. 7 ವರ್ಷ ಆಯ್ತು ಇಲ್ಲಿ ಬಂದು. ಪೂರ ಹಿಂದೆಲ್ಲ ನೋಡೋಂಗಿಲ್ಲ. ಈಗ ಎಲ್ಲ ಯಾವಾಗ ಏನಾಕೈತಿ ಹೇಳಕ್ಕೆ ಬರೋಂಗಿಲ್ಲ. ಆಮೇಲೆ ಬೋರ್ ಭಾಳ ಸಲ ಕೆಡ್ತಿರ್ತೈತಿ. ಈಗ 7 ವರ್ಷ ತಗೊಂಡ್ರೆ 8 ಸಲ ಕೆಟ್ಟತನ ಅದಲ್ರಿ. ಹಂಗೆ 4,500 ರೂಪಾಯಿ ಹಾಕಿವಲ್ರಿ. 4,500 ರೂಪಾಯಿ ಹಾಕಿ ಖರ್ಚು ಮಾಡಿ ನಾವು ಗಂಡು ಮಕ್ಕಳು ಇರೋಂಗಿಲ್ಲ, ಮನೆ ಡ್ಯೂಟಿಗೆ ಹೋಗಿರ್ತಾರೆ. ನಾವು ಅವ್ರನ್ನ ಹಿಡ್ಕೊಂಡು ಇವ್ರು ಹಿಡ್ಕೊಂಡು ಎಲ್ಲ ಕರೆದು ಮಾಡಿ ರಿಪೇರಿ ಮಾಡಿಸ್ಕೊಂಡು ಜೀವನ ಮಾಡಕತ್ತೀವಿ ರೀ. ಗೊತ್ತಿಲ್ಲರಿ ಹಂಗೆ ಆಗ್ಬಿಟ್ಟೈತಿ. ಅದು ಸ್ವಲ್ಪ ಜರ್ದಂಗೆ ಆಗ್ಬಿಟ್ಟೈತಿ ರೀ. ಎಲ್ಲ ಸ್ವಲ್ಪ ಸರ್ದೈತಿ ನೋಡ್ರಿ. ಬಿಲ್ಡಿಂಗ್ ಸರ್ದೈತಿ. ಹಾಂ ಅದೆಲ್ಲ ಬರಾಕತ್ತಾರೆ. ಮನೆ ದೊಡ್ಡದ ಬಂದೈತಿ. ಏನಿಲ್ಲ ಅಂದರೂ ಇಲ್ಲಿಂದ ಹಿಡಿದು ಅಲ್ಲಿ ಮಠ ಐತ್ರಿ. ಇಷ್ಟು ದಪ್ಪ ಐತಿ. ಎಲ್ಲರೂ ನೋಡಿ ಯಾರು ಗಂಡ್ಮಕ್ಳು ಇರೋದಿಲ್ಲ. ಮನ್ಯಾಗ ನಾವೇ ಇರ್ತೀವಿ ಹೆಣ್ಮಕ್ಳು. ಎಲ್ಲರ ಮನ್ಯಾಗ ಹೆಣ್ಮಕ್ಳು ಇರ್ತೀವಿ. ಎಲ್ಲ ಡ್ಯೂಟಿ ಹಿಂದೆಲ್ಲ ಬಿಲ್ಡಿಂಗ್ ಕುಸಿದು ಬಿದ್ದೈತ್ರಿ. ಅದೆಲ್ಲ ಸ್ವಲ್ಪ ನೋಡಿ ನಮಗೆ ಭಯ ಆಗತೈತಿ. ಮಕ್ಕಳು ಮರಿ ಕಟ್ಕೊಂಡಿರ್ತೀವಿ. ಸಣ್ಣ ಮಕ್ಳು ಇರ್ತಾವೆ. ಭಯ ಆಗತೈತಿ. ಯಾರಾದರೂ ಆಫೀಸರ್ಸ್ ಸ್ವಲ್ಪ ಮೇಲ್ನವ್ರು ಬಂದು ನೋಡಲಿ, ಸ್ವಲ್ಪ ಅವರು ಏನು ಪ್ರಾಬ್ಲಮ್ಸ್ ಅನ್ನೋದು ಸ್ವಲ್ಪ ನೋಡಿಕೊಂಡು ಅವರೆಲ್ಲ ಇದನ್ನು ಮಾಡಲಿ. ಇಲ್ಲೆಲ್ಲ 12 ಮನೆ ಅದಾವೆ ರೀ. ಆ ಕಡೆ 12 ಜನ, ಈ ಕಡೆ 12 ಮನೆ ಅದಾವೆ. ಒಟ್ಟ 2 ಬ್ಲಾಕ್ ಅದಾವೆ. ಈ KBದ ಸ್ವಲ್ಪ ಕರೆಂಟಿಂದ ಇದನ್ನ ಆಯ್ತು ಇವತ್ತು. ಅದು ಎಲ್ಲ ನಾವೇ ಮತ್ತು ನಮ್ಮ ಮನೆ ಗಂಡು ಮಕ್ಕಳೆಲ್ಲ ಅವ್ರು ಸ್ವಲ್ಪ ಓಡಾಡಿ ನಾವೇ ಮಾಡ್ಕೊಂಡ್ವಿ. ಯಾರೊಬ್ಬರು ಕೇಳಾತಿಲ್ಲ ಏನಾಗತೈತಿ ಪ್ರಾಬ್ಲಮ್ಸ್ ಅಂತ. ಯಾರು ಬರ್ತಾರ ಸುಮ್ಮನೆ ಬರ್ಕೊಂತಾರ ಹೋಗ್ಬಿಡ್ತಾರೆ. ಆಮೇಲೆ ಅದ್ರ ಬಗ್ಗೆ ನೋಡ್ತಾ ಇದ್ರಲ್ಲ ಪೊಲೀಸ್ ವಸತಿ ಗೃಹಗಳು ಯಾವ ರೀತಿಯಾಗಿದ್ದಾವೆ ಅಂತ. ಅದು 7 ವರ್ಷ ಆಗಿದೆ ಅಷ್ಟೇ ಕಟ್ಟಿ. ಆದರೆ ಇನ್ಯಾವ ಲೆವೆಲ್ಗೆ ಕಳಪೆ ಗುಣಮಟ್ಟದಿಂದ ಕಟ್ಟಿದ್ದಾರೆ ಅನ್ನೋದಕ್ಕೆ ಇದಕ್ಕಿನ್ನ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಸಿಗೋದೇ ಇಲ್ಲ. ಎಷ್ಟೆಷ್ಟು ದುಡ್ಡು ಹೊಡ್ಕೊಂಡು ಕಳಪೆ ಗುಣಮಟ್ಟದಲ್ಲಿ ಮನೆಯನ್ನು ನಿರ್ಮಾಣ ಮಾಡಿಕೊಡ್ತಾರೆ ಸರ್ಕಾರದಿಂದ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲು. 7 ವರ್ಷದ ಹಿಂದೆ ಕಟ್ಟಿದಂಥ ಕಟ್ಟಡ ಎಲ್ಲ ಕಡೆನೂ ಕೂಡ ಬಿರುಕು ಬಿಟ್ಟಿದೆ. ಆ ಮನೆ ಗೋಡೆಯೆಲ್ಲ ಕುಸಿತಾ ಇರುವಂಥದ್ದು. ಕಂಪ್ಲೇಂಟ್ ಮಾಡಿದ್ದಾರೆ ಅಧಿಕಾರಿಗಳಿಗೆ, ನೋಡಿ ಸ್ವಾಮಿ ನೀವು ಕಟ್ಕೊಟ್ಟಿದ್ದು ಯಾವ ರೀತಿಯಾಗಿದೆ ಇಲ್ಲಿನ ವಸತಿ ಗೃಹಗಳು, ನಮಗೆ ಬೇರೆ ಕಡೆ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಕೇಳಿಕೊಳ್ಳುತ್ತಾ ಇದ್ದಾರೆ. ಎಲ್ಲದರಲ್ಲೂ ಕೂಡ ಅವ್ಯವಸ್ಥೆ ಅಂತೆ. ಬೋರ್ ತಿಂಗಳಿಗೆ 2 ಸಲ ಕೆಟ್ಟೋಗುತ್ತಂತೆ, ಅದನ್ನ ರೆಡಿ ಮಾಡಿಸಬೇಕು. ಕರೆಂಟ್ ಕೂಡ ಅಷ್ಟೇ, ಸರಿಯಾಗಿ ವ್ಯವಸ್ಥೆನೇ ಇಲ್ಲ. ಅದೆಲ್ಲದರ ಬಗ್ಗೆನೂ ಕೂಡ ಹೇಳಿದ್ದಾರೆ. ಒಳಚರಂಡಿ ವ್ಯವಸ್ಥೆ ಇಲ್ಲ, ಎಲ್ಲ ಕಡೆನೂ ಕೂಡ ಗಬ್ ನಾರುವಂತ ವ್ಯವಸ್ಥೆ ಇರುವಂತದ್ದು. ಸೊ ಹೀಗಾಗಿ ಅಲ್ಲಿನ ಗೃಹಿಣಿಯರು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳಿಗೆ. ಆದರೆ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ಯಾಕೆಂದರೆ ಅವರಿಗೆಲ್ಲ ದೊಡ್ಡ ದೊಡ್ಡ ಮನೆಗಳಿರ್ತವೆ, ಒಳ್ಳೊಳ್ಳೆ ಕಡೆ ಮನೆಗಳಿರ್ತವೆ. ಮತ್ತೊಂದು ಕಡೆ ಅವ್ರಿಗಿನ್ನ ಸಂಬಳಕ್ಕಿನ್ನ ಜಾಸ್ತಿ ಬೇರೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತಲೂ ಕೂಡ ಎಲ್ಲರಿಗೆ ಗೊತ್ತಿರುವಂಥದ್ದು. ಹಾಗಾಗಿ ಒಳ್ಳೊಳ್ಳೆ ಕಡೆ ಬಾಡಿಗೆ ಮನೆಯಲ್ಲೂ ಕೂಡ ಇರ್ತಾರೆ ಅವರು. ಇಂಥ ಮನೆಗಳೆಲ್ಲ ಇರೋದಿಲ್ಲ. ಇಂಥ ಮನೆಗಳಲ್ಲಿ ಕಾನ್ಸ್ಟೇಬಲ್ಗಳ ಕುಟುಂಬದವರೆಲ್ಲರೂ ಇರ್ತಾರೆ. ಪಾಪ ಅವರಿಗೆ ಮೇಂಟೈನ್ ಮಾಡಲಿಕ್ಕೆ ಆಗ್ತಿರೋದಿಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಧಾರವಾಡದ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, ಎಷ್ಟು ವರ್ಷಗಳಿಂದ ಇವರಿರೋದು? 7 ವರ್ಷ ಆಯಿತು ಕಟ್ಟಿ. ಎಷ್ಟು ವರ್ಷದಿಂದ ಪೊಲೀಸ್ ಸಿಬ್ಬಂದಿಯ ಮನೆಯವರೆಲ್ಲ ಇರುವಂಥದ್ದು? ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು ಕೂಡ ಏನು ಹೇಳ್ತಾ ಇದ್ದಾರಂತೆ? ಹೌದು ಪೃಥ್ವಿರಾಜ್, ಏನಂತಂದ್ರೆ ಧಾರವಾಡದ ಕಮಿಷನರೇಟ್ ವಸತಿ ನಿಲಯಗಳು ಈಗಾಗಲೇ ಕಳೆದ 7 ವರ್ಷದಿಂದ ನಿರ್ಮಾಣವಾಗಿರುವಂತಹ ಕಟ್ಟಡಗಳಿವು. ಈ ಕಟ್ಟಡದಲ್ಲಿ ಒಟ್ಟು 24 ಮನೆಗಳಿವೆ. ಎ ಮತ್ತು ಬಿ ಬ್ಲಾಕ್ ನಂತರ 2 ಬ್ಲಾಕ್ ಅನ್ನ ನಿರ್ಮಾಣ ಮಾಡಿದ್ರು. 7 ವರ್ಷದಿಂದ ನಿರ್ಮಾಣ ಅಂತ ಕಟ್ಟಡದಲ್ಲಿ ಕಳೆದ 6.5 ವರ್ಷದಿಂದ ಇಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿಗಳ ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಆದ್ರೆ ಏಕಾಏಕಿಯಾಗಿ ಏನಂತಂದ್ರೆ ಕಟ್ಟಡದ ಬಿ ಬ್ಲಾಕ್ ನಲ್ಲಿರುವಂತಹ ಕಟ್ಟಡದ ಹಿಂಭಾಗ ಈಗಾಗಲೇ ಕಳೆದ 2 ವರ್ಷಗಳಿಂದ ಕ್ರಮೇಣವಾಗಿ ಕುಸಿತಾ ಇದೆ. ಈ ಹಿನ್ನೆಲೆಯಲ್ಲಿ ಇರುವಂತಹ ಈ 24 ಕುಟುಂಬಗಳಿಗೂ ಕೂಡ ಆತಂಕ ಮನೆ ಮಾಡಿದೆ. ಜೊತೆಗೆ ಇರುವಂತಹ ಈ ಕಟ್ಟಡದ ಎ ಬ್ಲಾಕ್ ನಲ್ಲಿರುವಂತಹ ಮೇಲ್ಚಾವಣಿ ಕೂಡ ಏನು ತೋರ್ತಾ ಇದೆ. ಈ ಹಿನ್ನೆಲೆಯಲ್ಲೂ ಕೂಡ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಮನೆ ಒಳಗಡೆ ತಾಡ್ಪತ್ರೆಯನ್ನ ಹಾಕೊಂಡು ಇಲ್ಲಿ ಕುಟುಂಬಗಳು ನಿರ್ವಹಣೆ ಮಾಡ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದ್ ಕಡೆಯಿಂದ ಸಮಾಜಕ್ಕೆ ರಕ್ಷಣೆ ನೀಡುವಂತಹ ಪೊಲೀಸ್ ಸಿಬ್ಬಂದಿಗಳೇ ಇವತ್ತು ಒಂದ್ ಕಡೆಯಿಂದ ಅವರು ದಿನನಿತ್ಯ ಕೂಡ ಭಯದ ವಾತಾವರಣದಲ್ಲಿ ಜೀವನ ಕಳೆಯುವಂತ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಮಂಜು. ರಾಜ್ಯದಲ್ಲಿ 2 ಉಪಚುನಾವಣೆ ನಡೀತಾ ಇರುವಂಥದ್ದು, ಹಾನಗಲ್ ಮತ್ತೆ ಸಿಂದಗಿ. ಇನ್ನ 3 ಪಕ್ಷಗಳು ಕೂಡ ದೊಡ್ಡ ಮಟ್ಟದಲ್ಲೇ ರಣತಂತ್ರವನ್ನ ಹೆಣೆದು ಗೆಲ್ಲುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನ ಸ್ಪೆಷಲಿ ಸಿಂದಗಿ ಕ್ಷೇತ್ರ, ಜೆಡಿಎಸ್ನ ಶಾಸಕರ ಅಕಾಲಿಕ ನಿಧನದಿಂದ ತೆರವಾಗಿರುವಂತಹ ಈ ಒಂದು ಕ್ಷೇತ್ರವನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಜೆಡಿಎಸ್ ಸಾಕಷ್ಟು ಪ್ಲಾನ್ ಅನ್ನ ಮಾಡಿರುವಂಥದ್ದು. ದೇವೇಗೌಡರು ಹಾಗೂ ಪ್ರಜ್ವಲ್ ರೇವಣ್ಣಗೆ ಹೊಣೆಯನ್ನ ನೀಡಲಾಗಿದೆ ಆ ಒಂದು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಚುನಾವಣೆ ಮುಗಿಯುವ ತನಕ ಸಿಂದಗಿಯಲ್ಲೇ ವಾಸ್ತವ್ಯವನ್ನ ಹೂಡಲಿದ್ದಾರಂತೆ ಈ ಇಬ್ಬರು ನಾಯಕರು. ಅಕ್ಟೋಬರ್ 15ರಿಂದ ಸಿಂದಗಿಯಲ್ಲಿ ತಾತ ಮತ್ತೆ ಮೊಮ್ಮಗ ಪ್ರಚಾರವನ್ನು ಮಾಡಲಿದ್ದಾರೆ. ಹಿರಿಯರಿಗೆ ಗೌಡ್ರು ಗಾಳವನ್ನ ಹಾಕಿದ್ರೆ ಯುವ ಜನತೆಗೆ ಪ್ರಜ್ವಲ್ ಗಾಳವನ್ನ ಹಾಕುವಂತ ನಿಟ್ಟಿನಲ್ಲಿ ಮುಂದಾಗಲಿದ್ದಾರೆ. ಬಟ್ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಅಭ್ಯರ್ಥಿ ನಾಜಿಯಾ ಶಕೀಲ್ ಪರ ಭರ್ಜರಿ ಪ್ರಚಾರವನ್ನ ಮಾಡಲಿದ್ದಾರಂತೆ. ಇಲ್ಲಿ ಪ್ರಮುಖವಾಗಿ ಜೆಡಿಎಸ್ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನ ಕೊಟ್ಟೇ ಕೊಡುತ್ತೆ. ಇನ್ನ ಮತ್ತೊಂದು ಕಡೆ ಜೆಡಿಎಸ್ ಗೆದ್ದೇ ಗೆಲ್ಲಬೇಕು ಅಂತಾನೆ ನಿಂತಿರುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಸಫಲ ಆಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ನನಗೆ ಡಿಸ್ಟೆನ್ಸು ಹೆಲಿಕಾಪ್ಟರ್ ತಗೊಂಡು ಅಲ್ಲಿ ಬಿಡೋಕ್ಕಾಗೋದಿಲ್ಲ. ಕುಮಾರಸ್ವಾಮಿ, ರೇವಣ್ಣ, ಪ್ರಜ್ವಲು ಅಲ್ಲೂ ಹೋಗ್ತಾರೆ. ಕಾಶ್ಮೀರದ ಬಂಡಪ್ಪ, ಜನ ಸೋ ಮೆನಿ ಲೀಡರ್ಸ್ ಅದನ್ನ ಹೋಗ್ತಾರೆ. ನಾನಿದು ಒಂದೇ ಕಡೆ, ಬಿಕಾಸ್ ಮಂಡಿ ನೋವಿದೆ, ನಾನು ದಿನ ಸಿಕ್ಕಾಪಟ್ಟೆ ತಿರುಗೋಕ್ಕಾಗೋದಿಲ್ಲ. ದೊಡ್ಡ ದೊಡ್ಡ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಜಗಲಿ ಮೇಲೆ ಕೂತ್ಕೊಂಡು ದೊಡ್ಡ ಚಪ್ರ ಹಾಕಿ ದೊಡ್ಡ ಸಭೆ ಮಾಡಬೇಕಾಗಿಲ್ಲ. ಆ ಮೋಹನದಲ್ಲಿ ಕೂತ್ಕೊಳ್ತೀನಿ, 4 ಮಾತಾಡ್ತೀನಿ. ಬೈ ಎಲೆಕ್ಷನ್ ಅಷ್ಟೇ ಅಲ್ಲ, 2023ಕ್ಕೂ ಬಿಗ್ ಪ್ಲಾನ್. 30 ಅಲ್ಪಸಂಖ್ಯಾತರಿಗೆ ಟಿಕೆಟ್. HDD ಬತ್ತಳಕಿಯಲ್ಲಿ ಹೊಸ ಬಾಣ. ಬಿಜೆಪಿ ಬಿ ಟೀಮ್ ಹಣೆಪಟ್ಟಿ ಪಾರಾಗುತ್ತಾ? JDS ಆಪರೇಷನ್ 30+. ಜೆಡಿಎಸ್ ಈಗ ಆಲ್ರೆಡಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಾಗಾರವನ್ನ ಕೂಡ ಮಾಡಿದ್ರು. 123 ಸೀಟುಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಒಂದು ರಣತಂತ್ರವನ್ನ ಕೂಡ ಹಿಡಿತಾ ಇದ್ದಾರೆ. 2023 ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಜೆಡಿಎಸ್ ಅಧಿಕಾರಕ್ಕೆ ತರಲಿಕ್ಕೆ ದೇವೇಗೌಡರು ಕೂಡ ಪ್ಲಾನ್ ಮೇಲೆ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಬಾರಿ ಮತ್ತೊಂದು ರೀತಿಯಾದಂತ ಪ್ಲಾನ್ ಅನ್ನು ಮಾಡಿರುವಂತದ್ದು. ಕಾಂಗ್ರೆಸ್ನ ಮುಸ್ಲಿಂ ನಾಯಕರೊಂದಿಗೆ ಈಗಲಿಂದಲೇ ಸಂಪರ್ಕವನ್ನ ಹೊಂದಲಾಗ್ತಾ ಇದೆ. ಅವರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತರ ಮತವನ್ನ ಸೆಳೆಯಲಿಕ್ಕೆ ನಡೆದಿದೆ ಪ್ಲಾನು. ಬಿಜೆಪಿ ಬಿ ಟೀಮ್ ಅನ್ನುವಂತ ಕಾಂಗ್ರೆಸ್ಗೆ ತಿರುಗೇಟನ್ನ ಕೊಡುವಂತ ನಿಟ್ಟಿನಲ್ಲಿ, ಆ ಸಮುದಾಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೀಟ್ಗಳನ್ನ ಕೊಡುವಂತ ನಿಟ್ಟಿನಲ್ಲಿ, MLA ಟಿಕೆಟ್ ಅನ್ನ ನೀಡುವಂತ ನಿಟ್ಟಿನಲ್ಲಿ ಜೆಡಿಎಸ್ ಚಿಂತನೆಯನ್ನ ಮಾಡಿದೆ. ಸಿದ್ದರಾಮಯ್ಯ ಆರೋಪಗಳಿಗೆ ತಿರುಗೇಟನ್ನ ಕೊಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಎಲ್ಲಿ ಹೋಗ್ಲಿ ಬರಲಿ ಸಿದ್ದರಾಮಯ್ಯನವರು ಮತ್ತೊಂದು ಕಡೆ ಸ್ಪೆಷಲಿ ಕಾಂಗ್ರೆಸ್ ನಾಯಕರು ಜೆಡಿಎಸ್ ನ ಬಿ ಟೀಮ್ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ, ಅಂದ್ರೆ ಬಿಜೆಪಿಯ ಬಿ ಟೀಮು ಜೆಡಿಎಸ್ ಅಂತ ಹೇಳಿದಂತ ಹಿನ್ನೆಲೆಯಲ್ಲೇ ನಮಗೆ 2018ರ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗಿದ್ದು, ಇಲ್ಲಾಂದ್ರೆ ನಾವು 70+ ಸೀಟ್ಗಳನ್ನ ಗೆಲ್ತಿದ್ವಿ ಅಂತ ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು. ಸೊ ಹೀಗಾಗಿ ಆ ಒಂದು ಹಣೆಪಟ್ಟಿಯಿಂದ ಪಾರಾಗುವಂತ ನಿಟ್ಟಿನಲ್ಲಿ, ಅದನ್ನ ತೊಳೆದುಕೊಳ್ಳುವಂತ ನಿಟ್ಟಿನಲ್ಲಿ ಸುಮಾರು 30ಕ್ಕೂ ಹೆಚ್ಚಿನ ಸೀಟುಗಳನ್ನು ಅಲ್ಪಸಂಖ್ಯಾತರಿಗೆ ಕೊಡಲಿಕ್ಕೆ ಜೆಡಿಎಸ್ ಮುಂದಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ನ ಕೆಲವು ಮುಸ್ಲಿಂ ನಾಯಕರನ್ನ ಕೂಡ ಸೆಳೆಯಲಿಕ್ಕೆ ಮುಂದಾಗಿದ್ದಾರೆ. ಸ್ಪೆಷಲಿ ಅದರಲ್ಲಿ ಮೊದಲಿಗರಾಗಿ ಸಿಎಂ ಇಬ್ರಾಹಿಂ ಅವರು ನಿಂತ್ಕೊಳ್ತಾರೆ. ಅದಾದ ನಂತರ ಇನ್ಯಾರ್ಯಾರನ್ನ ಸೆಳಿತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಇನ್ನ 30 ಸೀಟು ಅಂತ ಬಂದಂತ ಸಂದರ್ಭದಲ್ಲಿ ಎಲ್ಲೆಲ್ಲಿ ಕೊಡ್ತಾರೆ ಅಂತ ನೋಡೋದಾದ್ರೆ ಸ್ಪೆಷಲಿ ಸ್ಟ್ರಾಂಗ್ ಇರುವಂತ ಕಡೆಗಳಲ್ಲಿ ಅಲ್ಲಿನ ಕ್ಯಾಂಡಿಡೇಟ್ಸ್ಗೆ ಕೊಡ್ತಾರೆ, ಬಟ್ ಸ್ವಲ್ಪ ವೀಕ್ ಇರುವಂತ ಕಡೆನೇ ಕೊಡುವಂತ ಸಾಧ್ಯತೆ ಇರುತ್ತೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ಗೂ ಮುಂಚೆ ನಿಮ್ಮ ಗಮನಕ್ಕೆ ದೇಶದ ಎಲ್ಲರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ.